ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ವೀಕ್ಷಿಸುತ್ತಿರುವಂಥ ತಮ್ಮೆಲ್ಲರಿಗೂ ವಂದಿಸುತ್ತಾ ದೇವರ ಮಹಾನ್ ಕೃಪೆಯಿಂದಾಗಿ ಕಳೆದು ಹೋದ ಸಮಯವೆಲ್ಲ ನಮ್ಮನ್ನು ಸುರಕ್ಷಿತವಾಗಿ ಕಾಯ್ದು ಕಾಪಾಡಿ ಯಾವುದೇ ರೀತಿಯಾದಂಥ ಕೇಡು ಗಂಡಾಂತಗಳು ನಮ್ಮನ್ನು ಮುಟ್ಟದಂತೆ ಕಾಪಾಡಿದ್ದಕ್ಕಾಗಿ ತಂದೆಯಾದ ದೇವರಿಗೆ ಘನ ಮಾನ ಮಹಿಮೆಯು ಯೇಸು ಕ್ರಿಸ್ತನ ನಾಮದಲ್ಲಿ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ಒಂದು ಸಮಯದಲ್ಲಿ ಮನುಷ್ಯನ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲದೆ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಹ ಒಂದು ಆಧ್ಯಾತ್ಮಿಕ ಬಲವನ್ನು ನೀಡುವಂಥ ಒಂದು ವಿಚಾರಗಳು ಇಂದು ನಾವು ಕಲೀಲಿಕ್ಕೆ ಹೋಗ್ತಕ್ಕಂಥ ಒಂದು ವಿಚಾರಗಳಾಗಿರುತ್ತವೆ. ಈ ಒಂದು ವಿಚಾರದ ಒಂದು ಕಲಿಯುವಂಥ ಒಂದು ಈ ಸರಣಿಯ ಶಿರೋನಾಮೆಯು ನಂಬಿಕೆಯ ನಾಯಕರು ಎಂಬುದಾಗಿ. ನಂಬಿಕೆಯ ನಾಯಕರು ಎನ್ನುವ ಈ ಸರಣಿಯ ಆರಂಭದಲ್ಲಿ ಇಂದು ಈ ನಂಬಿಕೆಯ ಕುರಿತಾದಂಥ ಒಂದು ಪೀಠಿಕೆಯನ್ನು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಮನುಷ್ಯನ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ನಂಬಿಕೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿ ಅತ್ಯಗತ್ಯವಾಗಿರ್ತಕ್ಕಂಥ ಒಂದು ವಿಷಯವಾಗಿದೆ. ಒಂದು ವೇಳೆ ನಂಬಿಕೆಯೇ ಇಲ್ಲದಿದ್ದರೆ ಜೀವನವನ್ನೇ ಸಾಗಿಸುವುದು ಕಷ್ಟಕರವಾಗಿರುತ್ತದೆ, ಜೀವನವನ್ನು ಮುಂದೆ ನಡೆಸಲು ಸಾಧ್ಯವಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನ ಪ್ರತಿನಿತ್ಯ ದಿನಂಪ್ರತಿಯ ಜೀವನದಲ್ಲಿ ಜೀವನದ ವಹಿವಾಟುಗಳಲ್ಲಿಯೂ ಸಹ ನಂಬಿಕೆಯನ್ನು ಆತನು ಹೊಂದಿರಬೇಕು, ಹೊಂದಿರಲೇಬೇಕಾಗುತ್ತದೆ. ನಾವು ಪ್ರಯಾಣಿಸುವಂಥ ಸಂದರ್ಭದಲ್ಲಿ ಒಂದು ವಾಹನದಲ್ಲಿ ನಾವು ಪ್ರಯಾಣಿಸುತ್ತಿರುವುದಾದರೆ ಆ ವಾಹನವನ್ನು ಚಲಾಯಿಸುತ್ತಿರುವಂತಹ ಆ ಚಾಲಕನ ಮೇಲೆ ನಮಗೆ ನಂಬಿಕೆ ಇರಬೇಕು. ಅಂದಾಗ ಮಾತ್ರ ನಾವು ಆ ವಾಹನದಲ್ಲಿ ಸುರಕ್ಷಿತವಾದಂಥ ಒಂದು ಪ್ರಯಾಣವನ್ನು ಪ್ರಯಾಣಿಸುತ್ತೇವೆ ಎನ್ನುವಂಥ ಭರವಸೆ, ಆ ನಿರೀಕ್ಷೆ ನಮ್ಮಲ್ಲಿ ಇರುತ್ತದೆ. ಒಂದು ವೇಳೆ ಆ ಒಂದು ಚಾಲಕನ ಮೇಲೆ ನಮಗೆ ಒಂದು ವೇಳೆ ಆ ಒಂದು ನಂಬಿಕೆ ಇಲ್ಲದಿದ್ದಿದೆಯಾದರೆ ನಮ್ಮ ಪ್ರಯಾಣವು ಗಲಿಬಿಲಿಯಿಂದ ಕೂಡಿರತಕ್ಕಂಥದ್ದು ಆಗಿರುತ್ತದೆ. ಅಷ್ಟು ಮಾತ್ರವಲ್ಲದೆ ನಾವು ಕುಳಿತುಕೊಳ್ಳುತ್ತಿರುವಂಥ ಅಥವಾ ವಾಸ ಮಾಡುತ್ತಿರುವಂಥ ಯಾವುದೇ ಒಂದು ಕಟ್ಟಡ ಮೇಲೆ ಆಗಲಿ, ಆ ಕಟ್ಟಡದ ಮೇಲೆ ನಮಗೆ ನಂಬಿಕೆ ಇರಬೇಕು. ಅಂದಾಗ ಮಾತ್ರ ಆ ಕಟ್ಟಡದಲ್ಲಿ ಅಥವಾ ಆ ಗೃಹದಲ್ಲಿ ನಾವು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಆ ಒಂದು ಕಟ್ಟಡದ ಮೇಲೆ ನಮಗೆ ಅನುಮಾನ ಇದ್ದಿದೆಯಾದರೆ, ಈ ಕಟ್ಟಡವು ಕುಸಿದು ಬಿದ್ದರೆ, ನಾನು ಕುಳಿತಿರುವಾಗ ಅಥವಾ ನಾನು ಮಲಗಿರುವಾಗ ಈ ಕಟ್ಟಡವು ನನ್ನ ಮೇಲೆ ಕುಸಿದು ಬಿದ್ದರೆ ನಾನು ಸಾವನ್ನಪ್ಪುತ್ತೇನಲ್ಲ ಎನ್ನುವಂಥ ಈ ಅನುಮಾನವು ನಮ್ಮಲ್ಲಿರುವುದಾದರೆ ಖಂಡಿತ ಅದು ಎಷ್ಟು ದೊಡ್ಡ ಬಂಗ್ಲೆ ಆಗಲಿ ಆ ಮನೆಯಲ್ಲಿ ನೆಮ್ಮದಿಂದಿರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಾತ್ರವಲ್ಲದ, ನಾವು ಸೇವಿಸುವಂಥ ಒಂದು ಆಹಾರದಲ್ಲಿಯೂ ಸಹ ಆಹಾರದ ಮೇಲೆ ನಮಗೆ ನಂಬಿಕೆ ಇರಬೇಕು. ನಾವು ಸೇವಿಸುತ್ತಿರುವಂಥ ಆಹಾರವು ನಮಗೆ ಶಕ್ತಿಯನ್ನು ನೀಡುತ್ತದೆ, ಇದು ನಮಗೆ ಹಾನಿಯನ್ನು ಉಂಟು ಮಾಡುವುದಿಲ್ಲ ಎನ್ನುವಂಥ ಒಂದು ನಂಬಿಕೆ ನಮಗಿದ್ದಾಗ ಮಾತ್ರ ನಾವು ಸೇವಿಸುತ್ತಿರುವಂಥ ಆಹಾರದ ಒಂದು ಸ್ವಾದವನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ. ಇಲ್ಲದಿದ್ದಿದೆ ಆದರೆ ಆ ಒಂದು ಆಹಾರ ಎಷ್ಟು ರುಚಿಕರವಾದದ್ದಾಗಿದ್ದರೂ ಸಹ ನಂಬಿಕೆ ಇಲ್ಲದಿದ್ದರೆ ನಾವು ಅದನ್ನು ಸೇವಿಸಲಿಕ್ಕೂ ಸಹ ಮುನ್ನಡೆಯುವುದಿಲ್ಲ, ಮತ್ತು ನಾವು ಕುಡಿಯುವ ನೀರಿನ ಮೇಲೆ ಸಹ ನಮ್ಮ ನಂಬಿಕೆ ಇದೆ. ಹೀಗೆ ಪ್ರತಿಯೊಂದನ್ನು ಕುರಿತು ನಾವು ಪ್ರಸ್ತಾಪಿಸುವುದಾದರೆ ಜೀವನ ನಂಬಿಕೆಯ ಮೇಲೆ ಆಧಾರಗೊಂಡಿದೆ ಎನ್ನುವಂಥದ್ದು ಸುಸ್ಪಷ್ಟವಾಗಿ ನಮಗೆ ವ್ಯಕ್ತವಾಗುತ್ತದೆ, ಗೊತ್ತಾಗುತ್ತದೆ. ನಂಬಿಕೆ ಎಂದರೆ ಏನು? ಈ ನಂಬಿಕೆಯ ಕುರಿತಾದ ಸತ್ಯವೇದದ ವ್ಯಾಖ್ಯಾನವೇನು ಎನ್ನುವುದನ್ನು ನಾವು ಒಂದು ಸಾರಿ ಪ್ರಶ್ನೆ ಮಾಡುವುದಾದರೆ ಸತ್ಯವೇದವು ಇದರ ಕುರಿತಾದ ಅತ್ಯದ್ಭುತವಾದಂಥ ಒಂದು ವ್ಯಾಖ್ಯಾನವನ್ನು ನೀಡುವಂಥದ್ದಾಗಿದೆ. ಅದನ್ನು ನಾವು ಓದುವುದಾದರೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದ 1ನೇ ವಚನದಲ್ಲಿ ಈ ಒಂದು ವ್ಯಾಖ್ಯಾನವನ್ನು ನಾವು ಕಾಣುವಂಥವರಾಗುತ್ತೇವೆ. ಇಬ್ರಿಯರು ಬರೆದ ಪತ್ರಿಕೆಯ 11ನೇ ಅಧ್ಯಾಯದ 1ನೇ ವಚನದಲ್ಲಿ ಈ ರೀತಿ ತಿಳಿಸುತ್ತದೆ, ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನಾವು ನಿರೀಕ್ಷಿಸುವ ವಿಷಯಗಳಾಗಿ ನಾವು ಭರವಸೆದಿಂದಿರುವುದು, ಅಷ್ಟು ಮಾತ್ರವಲ್ಲದೆ ಕಣ್ಣಿಗೆ ಕಾಣದ ವಿಷಯಗಳ ಕುರಿತಾಗಿ ನಾವು ಅವುಗಳನ್ನು ನಿಜವೆಂದು ನಾವು ತಿಳ್ಕೊಳ್ಳಬೇಕಾಗಿರ್ತಕ್ಕಂಥದ್ದು ಇದು ಬಹು ಕಷ್ಟವಾಗಿರ್ತಕ್ಕಂಥ ಒಂದು ವಿಚಾರವಾಗಿ ನಮಗೆ ಕಂಡುಬರುತ್ತದೆ. ಯಾಕೆ ಅಂತಂದರೆ ಮನುಷ್ಯನ ಸಹಜ ಸ್ವಭಾವವು ಏನು ಅಂತಂದರೆ ಕಣ್ಣಿಗೆ ಕಾಣಿಸುವುದನ್ನೇ ಮಾತ್ರ ನಂಬುತ್ತಾನೆ. ಒಂದು ವೇಳೆ ತನ್ನ ಕಣ್ಣಿಗೆ ಕಾಣಿಸದೇ ಇರುವಂಥ ಒಂದು ವಿಚಾರದ ಕುರಿತಾದ
ನಂಬಿಕೆ ಆತನಲ್ಲಿ ಉದ್ಭವಿಸಬೇಕು ಎನ್ನುವುದಾದರೆ ಅದು ಬಹಳ ಕಷ್ಟಕರವಾಗಿರುತ್ತದೆ, ಅದು ಒಂದು ಸವಾಲಿನಿಂದ ಕುಳಿತಿರತಕ್ಕಂಥದ್ದೇ ಆಗಿರುತ್ತದೆ. ಆದರೆ ಆಧ್ಯಾತ್ಮಿಕ ಜೀವನದಲ್ಲಿ ನಂಬಿಕೆ ಇಲ್ಲದಿದ್ದರೆ ಆಧ್ಯಾತ್ಮಿಕ ಜೀವನಕ್ಕೆ ಅರ್ಥವೇ ಇಲ್ಲ. ಅದಕ್ಕೆ ಸತ್ಯವೇ ತಿಳಿಸ್ತದೆ, ನಂಬಿಕೆ ಎನ್ನುವಂಥದ್ದು ನಮ್ಮ ಕಣ್ಣಿಗೆ ಕಾಣದಿರುವಂಥವುಗಳನ್ನು ಕುರಿತಾದ ಒಂದು ನಿರೀಕ್ಷೆ ಇರುವಂಥದ್ದು ಮತ್ತು ಅವುಗಳನ್ನು ನಿಜವೆಂದು ತಿಳ್ಕೊಳ್ಳುವಂಥದ್ದು ಆಗಿದೆ. ಉದಾಹರಣೆಗೆ ಗಾಳಿ ನಮ್ಮ ಕಣ್ಣಿಗೆ ಅದು ಕಾಣುವುದಿಲ್ಲ, ಆದರೂ ಅದು ಇದೆ ಎಂದು ನಾವು ನಂಬುತ್ತೇವೆ. ಯಾಕೆ? ನಿಜವಾಗಿಯೂ ಅದು ನಮ್ಮ ಕಣ್ಣಿಗೆ ಕಾಣದಿದ್ದರೂ ಸಹ ಆ ಗಾಳಿಯ ಸ್ಪರ್ಶ ನಮಗೆ ಅದರ ಅನುಭವ ಆಗುತ್ತದೆ, ಆದ್ದರಿಂದ ನಾವು ಅದು ಇದೆ ಎಂದು ನಂಬುತ್ತೇವೆ. ಅಷ್ಟು ಮಾತ್ರವಲ್ಲ, ನೋವು ನಮಗುಂಟಾಗುವಂಥ ನೋವು ಅದು ಕಣ್ಣಿಗೆ ಕಾಣದಿರಬಹುದು, ಆದರೂ ಸಹ ಆ ನೋವು ಇದೆ. ಈ ರೀತಿ ಕಣ್ಣಿಗೆ ಕಾಣದವುಗಳು ಸಹ ಅವು ಅಸ್ತಿತ್ವದಲ್ಲಿ ಇವೆ ಎನ್ನುವಂಥದ್ದು ಅದು ಬಹಳ ಸತ್ಯದಾಗಿರತಕ್ಕಂಥ ಒಂದು ವಿಷಯವಾಗಿದೆ. ಹಾಗೆಯೇ ಕಣ್ಣಿಗೆ ಕಾಣದ ದೇವರು ಸೃಷ್ಟಿಕರ್ತನು ಸಹ ಇದ್ದಾನೆ, ಇದು ವಾಸ್ತವವಾಗಿರ್ತಕ್ಕಂಥ ಒಂದು ವಿಷಯ. ಯಾವ ರೀತಿ ನೋವು ಕಣ್ಣಿಗೆ ಕಾಣದಿದ್ದರೂ ಅದು ಅಸ್ತಿತ್ವದಲ್ಲಿದೆಯೋ, ಯಾವ ರೀತಿ ಗಾಳಿ ಕಣ್ಣಿಗೆ ಕಾಣದಿದ್ದರೂ ಅದು ಸಹ ಅಸ್ತಿತ್ವದಲ್ಲಿದೆಯೋ, ಅದೇ ರೀತಿಯಲ್ಲಿ ಸೃಷ್ಟಿಕರ್ತನು ದೇವರು ಸಹ ಅಸ್ತಿತ್ವದಲ್ಲಿದ್ದಾನೆ. ಆತನಲ್ಲೇ ನಾವು ಜೀವಿಸುತ್ತಿದ್ದೇವೆ, ಆತನಿಂದಲೇ ನಾವು ನಿರ್ಮಿಸಲ್ಪಟ್ಟಿದ್ದೇವೆ, ನಿರ್ಮಾಣವು ಆತನಿಂದಲೇ ನಾವು ಆಗಿರ್ತೇವೆ ಎನ್ನುವಂಥದ್ದನ್ನು ನಾವು ಮನಗಾಣಬೇಕು. ಸತ್ಯವೇದದಲ್ಲಿ ತಿಳಿಸುವಂಥ ಈ ಒಂದು ವ್ಯಾಖ್ಯಾನದ ಆಧಾರದ ಮೇಲೆ ನಂಬಿಕೆ ಎಂದರೆ ಕಾಣದವುಗಳನ್ನು ಮಾತ್ರ ಕಂಡು ನಂಬುವುದಲ್ಲ, ಅವುಗಳನ್ನು ಭರವಸೆಯಿಂದ ಇರುವುದಲ್ಲ, ಕಣ್ಣಿಗೆ ಕಾಣದವುಗಳನ್ನು ಸಹ ನಾವು ಇದೆ ಅವು ಇವೆ ಎನ್ನುವ ಒಂದು ನಂಬುವುದು ಆಗಿದೆ ಎನ್ನುವಂಥದ್ದು. ಒಂದು ವೇಳೆ ನಂಬಿಕೆ ಇಲ್ಲದಿದ್ದರೆ ಸಹ ನಾವು ಆಧ್ಯಾತ್ಮಿಕ ಜೀವಿತವನ್ನು ಮುನ್ನಡೆಸಬಹುದಾ? ನಂಬಿಕೆ ಅಷ್ಟು ಅಗತ್ಯವೇ? ನಂಬಿಕೆ ಇಲ್ಲದಿದ್ದರೆ ಏನಾಗುತ್ತದೆ ಎಂಬ ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವ ಆಗಬಹುದು. ಹಿಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿನ 11:2 ಈ ರೀತಿ ತಿಳಿಸಲ್ಪಟ್ಟಿದೆ, ನಂಬಿಕೆ ಮನುಷ್ಯರನ್ನು ಯಾವ ರೀತಿ ಅದು ಬದಲಾವಣೆ ಮಾಡುತ್ತದೆ ಮತ್ತು ಅವರನ್ನು ಯಾವ ಮಟ್ಟಕ್ಕೆ ಅದು ಕರೆದುಕೊಂಡು ಹೋಗುತ್ತದೆ ಎನ್ನುವುದಾಗಿ ನಾವು ಸತ್ಯವೇದದಲ್ಲಿ ನೋಡುವುದಾದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 11:2 ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿ ಇದ್ದರಿಂದಲೇ ಒಳ್ಳೆಯ ಹೆಸರು ಹೊಂದಿದರು. ನಮಗಿಂತ ಮುಂಚೆ ಇದ್ದಂಥ ಪೂರ್ವಿಕರುಗಳು ಅವರು ಉತ್ತಮವಾದಂಥ ಒಂದು ಹೆಸರನ್ನು ಹೊಂದಿದ್ದಾರೆ. ಇದಕ್ಕೆ ಕಾರಣ ಅವರು ಸೃಷ್ಟಿಕರ್ತನ ಮೇಲೆ, ದೇವರ ಮೇಲೆ ನಂಬಿಕೆ ಇಟ್ಟಿರುವಂಥದ್ದೇ. ಜಗದ್ರಕ್ಷಕನಾಗಿ ಮನುಕುಲದ ಪಾಪಗಳ ಪರಿಹಾರಾರ್ಥವಾಗಿ ಈ ಲೋಕಕ್ಕೆ ಧರೆಗಿಳಿದು ಬಂದಂಥ, ಪಾಪವಿಲ್ಲದಂಥ ತನ್ನ ದೇಹವನ್ನು ಆ ಕಲ್ವಾರಿ ಶಿಲುಬೆಯಲ್ಲಿ ಮನುಷ್ಯರ ಪಾಪಗಳ ನಿಮಿತ್ತ ಜಜ್ಜಲ್ಪಡಲಿಕ್ಕೆ ಒಪ್ಪಿಸಿಕೊಟ್ಟು ಸತ್ತು ಸಮಾಧಿ ಮಾಡಲ್ಪಟ್ಟು ಮೂರನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಪರಲೋಕಾಸೀನದಲ್ಲಿ ಆಗಿರತಕ್ಕಂಥ ಪರಲೋಕದಲ್ಲಿ ಇರುವಂಥ ಆ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿರುವಂಥ ಪ್ರತಿಯೊಬ್ಬರೂ ಸಹ ಅವರು ನೀತಿವಂತರೆಂದು ನಿರ್ಣಯಿಸಲ್ಪಡುತ್ತಾರೆ ಮತ್ತು ಉತ್ತಮವಾದಂಥ ಹೆಸರು ಸಹ ದೇವರು ಅವರಿಗೆ ಕೊಡುತ್ತಾನೆ. ಒಂದು ವೇಳೆ ನಮ್ಮಲ್ಲಿ ನಂಬಿಕೆ ಇಲ್ಲ ಎನ್ನುವುದಾದರೆ ಖಂಡಿತವಾಗಿಯೂ ಸಹ ನಾವು ದೇವರ ಬಳಿಯಲ್ಲಿ ಬಂದು ಆತನ ಒಂದು ಮೆಚ್ಚುಗೆಯನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಸತ್ಯವೇದ ಹೇಳುತ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11:6 ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಆಗಿದೆ. ದೇವರ ಬಳಿಗೆ ಬರುವಂಥ ನಾವುಗಳು ಯಾರೇ ಆಗಿರಲಿ, ಮೊಟ್ಟ ಮೊದಲನಾಗಿ ಅವರಲ್ಲಿ ಕಾಣಬೇಕಾಗಿರ್ತಕ್ಕ ಒಂದು ಕ್ರಿಯೆ ಅಥವಾ ವಿಷಯ ಏನಂತಂದರೆ ನಂಬಿಕೆ ಇರಬೇಕು. ನಾನು ಯಾರ ಆತನ ಬಳಿಗೆ ಹೋಗುತ್ತೇನೋ, ಯಾರ ಬಳಿಗೆ ಹೋಗುತ್ತೇನೋ ಆತನು ಇದ್ದಾನೆ, ಆತನು ಇರುವುದರಿಂದ ನಾನು ಆತನ ಬಳಿಗೆ ಹೋಗುತ್ತಿದ್ದೇನೆ. ನಾನು ಆತನ ಬಳಿಗೆ ಹೋಗುವಾಗ ನನ್ನ ಕೂಗು ಆತನು ಆಲಿಸುತ್ತಾನೆ, ನನ್ನ ಒಂದು ಕೂಗಿಗೆ ಆತನು ಸ್ಪಂದಿಸುತ್ತಾನೆ. ಆತನಿಂದ ಅಸಾಧ್ಯವಾಗಿರ್ತಕ್ಕಂಥದ್ದು ಯಾವುದಿಲ್ಲ ಅನ್ನುವಂಥ ನಂಬಿಕೆ ನಮ್ಮಲ್ಲಿ ಇರಬೇಕಾಗಿರ್ತಕ್ಕಂಥದ್ದು. ಒಂದು ವೇಳೆ ನಂಬಿಕೆ ಇಲ್ಲದಿದ್ದರೆ ಆ ಸೃಷ್ಟಿಕರ್ತನನ್ನು ನಾವು ಮೆಚ್ಚಿಸಲು ಪಡುವ ಪ್ರಯತ್ನ ಎಲ್ಲವೂ ವಿಫಲವಾಗಿಯೇ ಹೋಗುತ್ತದೆ. ನಂಬಿಕೆ ಇಲ್ಲದೆ ಮಾಡುವಂಥ ಕಾರ್ಯಗಳು ಅವು ದೇವರ ದೃಷ್ಟಿಯಲ್ಲಿ ಅವು ಎಣಿಕೆಗೆ ಬರುವುದೂ ಇಲ್ಲ. ನಂಬಿಕೆಯು ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಆಗಿದೆ.
ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂದರೆ, ನಂಬಿಕೆಯಿಂದ ಮಾಡುವ ಕಾರ್ಯಗಳನ್ನು ಈ ಅತ್ಯಾಧುನಿಕ ಜಗತ್ತಿನಲ್ಲಿರ್ತಕ್ಕಂಥ ವೈಜ್ಞಾನವೂ ಸಹ ಅಥವಾ ವಿಜ್ಞಾನವೂ ಸಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಹತ್ತರವಾದಂಥ ಕಾರ್ಯಗಳು ನಂಬಿಕೆಯಿಂದ ಸಾಧ್ಯ. ಮಹಾನ್ ನಾಯಕನಾಗಿರ್ತಕ್ಕಂಥ ಮೋಶೆ 600,000 ಮೇಲ್ಪಟ್ಟಂಥ ಇಸ್ರಾಯೇಲ್ ಜನಾಂಗವನ್ನು ನಡೆಸುವಂಥ ಸಂದರ್ಭದಲ್ಲಿ ಆತನು ಯೇಸು ಕ್ರಿಸ್ತನ ಮೇಲಿನ ನಂಬಿಕೆಯಿಂದಾಗಿ ಆ ಒಂದು ಕೆಂಪು ಸಮುದ್ರ, ತನ್ನ ಮುಂದಿರ್ತಕ್ಕಂಥ ಒಂದು ಕೆಂಪು ಸಮುದ್ರವನ್ನು ಆತನು ಎರಡು ಭಾಗ ಮಾಡಿದನು. ಎರಡು ಭಾಗವಾಗಿ ವಿಭಾಗಿಸಲ್ಪಟ್ಟಿರ್ತಕ್ಕಂಥ ಆ ಕೆಂಪು ಸಮುದ್ರದ ಮಧ್ಯೆ 600,000 ಮೇಲ್ಪಟ್ಟಂಥ ಜನರು, ಯವನಸ್ಥರು, ವೃದ್ಧರು, ಸ್ತ್ರೀಯರು, ಪುರುಷರು ಎಲ್ಲರೂ ಮತ್ತು ಅವರೊಂದಿಗಿದ್ದಂಥ ಪಶುಗಳು ಸಹ ಒಣ ನೆಲದಲ್ಲಿ ನಡೆಯುತ್ತವೋ ಎಂಬಂತೆ ನಡೆದು ಹೋದರು. ಯಾವ ವಿಜ್ಞಾನವೂ ಸಹ ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಂಬಿಕೆಯ ಮೇಲೆ ಆಧಾರಗೊಂಡಂಥ ಮೋಶೆ ಆ ಒಂದು ಸಮುದ್ರವನ್ನು ಎರಡು ಭಾಗ ಮಾಡಲಿಕ್ಕೆ ಸಾಧ್ಯವಾಯಿತು. ಅಷ್ಟು ಮಾತ್ರವಲ್ಲ, ಎಲಿಯನು ಉನ್ನತವಾದಂಥ ಒಂದು ಪ್ರವಾದಿ, ಈತನು ಪ್ರಾರ್ಥನೆ ಮಾಡುವಾಗ 3.5 ವರ್ಷ ಮಳೆಯೇ ಬರಲಿಲ್ಲ. ಯಾರು ತಾನೇ ಮಳೆ ಬರುವ ಮಳೆಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯ? ಯಾವ ವಿಜ್ಞಾನವು ಮಳೆಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯ? ಸಾಧ್ಯ ಇಲ್ಲ. ಅದಕ್ಕೆ ವಿಜ್ಞಾನದಿಂದ ಸಾಧ್ಯವಾಗದ ಕಾರ್ಯಗಳನ್ನು ನಂಬಿಕೆಯಿಂದ ಸಾಧ್ಯವಾಗಿಸಲು ಸಾಧ್ಯವಾಗುತ್ತದೆ. 3.5 ವರ್ಷ ಮಳೆ ಬಾರದಿರಲು ಆತನು ಪ್ರಾರ್ಥನೆ ಮಾಡ್ತಾನೆ, 3.5 ವರ್ಷ ಮಳೆ ಬರುವುದಿಲ್ಲ. ತಿರಗ ಆ ಮಳೆ ಬರಲಿಕ್ಕಾಗಿ ಆತನು ಪ್ರಾರ್ಥನೆ ಮಾಡುವಾಗ ಆತನು ಪ್ರಾರ್ಥನೆ ಮಾಡಿದ ನಂತರ ಆ ಮಳೆ ಬಂತು ಎಂಬುದಾಗಿ ಸತ್ಯವೇದದಲ್ಲಿ ನಾವು ಕಾಣುತ್ತೇವೆ. ಮತ್ತು ಯೆಹೋಶುವನು ಆತನು ಪ್ರಾರ್ಥಿಸುವಂಥ ಸಂದರ್ಭದಲ್ಲಿ ಸೂರ್ಯ ಚಂದ್ರರು ಅವರು ಚಲಿಸದೆ ಆ ಸೂರ್ಯ ಚಂದ್ರರು ನಿಂತು ಹೋಗ್ತಾರೆ, ಸ್ತಬ್ಧರಾಗ್ತಾರೆ. ಸೂರ್ಯಚಂದ್ರರ ಚಲನೆಯನ್ನು ಆತನು ನಿಲ್ಲಿಸ್ತಾನೆ, ತಾನು ದೇವರಲ್ಲಿಟ್ಟಿರ್ತಕ್ಕಂಥ ಆ ನಂಬಿಕೆಯಿಂದಾಗಿ. ನಂಬಿಕೆಯು ಇಷ್ಟು ಮಹತ್ತರವಾದಂಥ ಕಾರ್ಯಗಳನ್ನು ಮಾಡುತ್ತದೋ ಎಂದು ಪ್ರಶ್ನಿಸುವುದಾದರೆ ಖಂಡಿತ ಮಾಡುತ್ತದೆ. ಅದಕ್ಕೆ ನಂಬಿಕೆ ಇಲ್ಲದ ಜೀವನ ನಿರೀಕ್ಷೆಯೇ ಇಲ್ಲದಂಥ ಜೀವನವಾಗುತ್ತದೆ. ನಂಬಿಕೆ ಇಲ್ಲದೆ ದೇವರನ್ನು ನಾನು ಮೆಚ್ಚಿಸಬಲ್ಲೆ ಎಂದು ನಾವು ಪಡುವ ಪ್ರಯತ್ನ ಪ್ರಯಾಸ ಎಲ್ಲವೂ ವಿಫಲವಾಗಿಯೇ ಉಳಿದು ಬಿಡುತ್ತವೆ. ಆದ್ದರಿಂದ ನಂಬಿಕೆ ಎನ್ನುವಂಥದ್ದು ಬಹಳ ಮಹತ್ತರವಾಗಿರ್ತಕ್ಕಂಥದ್ದು, ನಮ್ಮ ಜೀವನದಲ್ಲಿ ಅದು ಕಂಡುಬರಬೇಕಾಗಿರ್ತಕ್ಕಂಥದ್ದು. ಒಂದು ವೇಳೆ ದೇವರಲ್ಲಿ ನಂಬಿಕೆ ಇಲ್ಲದೆ ನಾನು ಏನಾದರೂ ನಾನು ಮಾಡಬಲ್ಲೆ, ಮನುಷ್ಯರನ್ನು ಮೆಚ್ಚಿಸುವಂಥ ಕಾರ್ಯಗಳನ್ನು ನಾನು ಮಾಡಬಲ್ಲೆ ಎಂದು ನಾವು ಮನುಷ್ಯರನ್ನು ಮಾತ್ರ ಮೆಚ್ಚಿಸುವಂಥವರಾಗಿದ್ದರೆ ಖಂಡಿತ ನಮ್ಮ ಯಾವ ಒಂದು ಕ್ರಿಯೆಗಳು ದೇವರನ್ನು ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ. ನಂಬಿಕೆ ಇಲ್ಲದಂಥ ಕ್ರಿಯೆಗಳು ಅವು ವ್ಯರ್ಥ. ಯಾಕೋಬನ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ ಈ ರೀತಿ ತಿಳಿಸಲ್ಪಟ್ಟಿದೆ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 6-8 ವಚನಗಳು ಈ ರೀತಿ ತಿಳಿಸಲ್ಪಟ್ಟಿರ್ತಕ್ಕಂಥದ್ದು ಈ ನಂಬಿಕೆಯ ಕುರಿತಾಗಿ 6-8 ವಚನಗಳು. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 6-8 ವಚನಗಳು. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟು ಸಮುದ್ರದ ತೆರೆಯಂತೆ ಅಲಿಯುತ್ತಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವನೆಂದು ಭಾವಿಸದಿರಲಿ. ಅವನು ಎರಡು ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನು ಆಗಿದ್ದಾನೆ. ನಂಬಿಕೆ ಇಲ್ಲದೆ ನಾವು ಮಾಡುವ ಪ್ರಾರ್ಥನೆಯೂ ಸಹ ದೇವರ ಬಳಿಗೆ ಸೇರುವುದಿಲ್ಲ. ನಂಬಿಕೆ ಇಲ್ಲದೆ ಚಂಚಲ ಮನಸ್ಸಿನಿಂದ, ಸ್ಥಿರವಲ್ಲದ ಮನಸ್ಸಿನಿಂದ ನಾವು ಎಷ್ಟು ಸುದೀರ್ಘವಾದ ಪ್ರಾರ್ಥನೆಯನ್ನು ಮಾಡಿದರೂ ಸಹ ಅದು ಯಾವ ಕ್ರಿಯೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ನಮಗೆ ಆಶ್ಚರ್ಯವನ್ನೇ ಉಂಟು ಮಾಡಬೇಕು. ದೇವರನ್ನು ಮೆಚ್ಚಿಸಲು ನಮ್ಮಲ್ಲಿ ಕ್ರಿಯೆಗಳು ಮಾತ್ರ ಸಾಲದು, ನಂಬಿಕೆ ಬೇಕು. ನಂಬಿಕೆಯಿಂದ ನಾವು ಕ್ರಿಯೆಗಳನ್ನು ಮಾಡಿದರೆ ಖಂಡಿತವಾಗಿಯೂ ಸಹ ನಾವು ಸತ್ಯವೇದದಲ್ಲಿರ್ತಕ್ಕಂಥ ಮಹಾನ್ ದೇವರ ಸೇವಕರುಗಳು ಮಾಡಿರ್ತಕ್ಕಂಥ ಆ ಒಂದು ಕಾರ್ಯಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಎನ್ನುವಂಥದ್ದನ್ನು ನಾವು ಮನಗಾಣಬೇಕಾಗಿದೆ. ಈ ನಂಬಿಕೆ ಯಾವ ರೀತಿ ಉಂಟಾಗುತ್ತದೆ? ನನ್ನಲ್ಲಿ ಇಂತಹ ನಂಬಿಕೆ ಉದ್ಭವ ಆಗಬೇಕಾದರೆ ನಾನೇನು ಮಾಡಬೇಕು ಎಂಬ ಪ್ರಶ್ನೆ ನಮ್ಮಲ್ಲಿ ಕಾಡುತ್ತಿರುವುದಾದರೆ, ಉದ್ಭವಿಸುತ್ತಿರುವುದೇ ಆದರೆ ಸತ್ಯವೇದದಲ್ಲೂ ಅದಕ್ಕೆ ಉತ್ತರವಿದೆ.
ನಂಬಿಕೆ ನಮ್ಮಲ್ಲಿ ಉದ್ಭವಿಸಬೇಕಾದರೆ, ಹುಟ್ಟಬೇಕಾದರೆ, ನಂಬಿಕೆಯ ಚಿಗುರುಡಿಯಬೇಕಾದರೆ ನಾವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಸತ್ಯವೇದವನ್ನು ನಾವು ಕೇಳಬೇಕು, ಅಧ್ಯಯನ ಮಾಡಬೇಕು, ದೇವರ ಮಾತುಗಳನ್ನು ನಾವು ಆಲಿಸಬೇಕು. ರೋಮಾಪುರದವರೆಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿನ 17ನೇ ವಚನದಲ್ಲಿ ಈ ರೀತಿ ತಿಳಿಸಲ್ಪಟ್ಟಿದೆ. ರೋಮಾಪುರದವರೆಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 17ನೇ ವಚನ. ಆದ ಕಾರಣ ಸಾರಿದ ಸುವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಇದು ಆಂಗ್ಲ ಭಾಷೆಯಲ್ಲಿ ಈ ರೀತಿ ತಿಳಿಸಲ್ಪಟ್ಟಿದೆ. ಫೇತ್ ಕಮ್ಸ್ ಬೈ ಹೀರಿಂಗ್ ಆ್ಯಂಡ್ ಹೀರಿಂಗ್ ಬೈ ದ ವರ್ಡ್ ಆಫ್ ಗಾಡ್. ಅಂದರೆ ನಂಬಿಕೆಯು ಕೇಳುವುದರಿಂದ ಬರುತ್ತದೆ. ಯಾವುದನ್ನು ಕೇಳುವುದರಿಂದ? ದೇವರ ವಾಕ್ಯವನ್ನು ಕೇಳುವುದರಿಂದ, ದೇವರ ವಾಕ್ಯವನ್ನು ಆಲಿಸುವುದರಿಂದ ನಂಬಿಕೆ ನಮ್ಮಲ್ಲಿ ಉಂಟಾಗುತ್ತದೆ. ಇಂದು ದೇವರ ಮೇಲೆ ನಮಗೆ ನಂಬಿಕೆ ಇಲ್ಲ, ನಂಬಿಕೆ ಬರುತ್ತಾ ಇಲ್ಲ ಎನ್ನುವುದಾದರೆ ಇದರ ಅರ್ಥ ದೇವರ ವಾಕ್ಯವನ್ನು ನಾವು ಕೇಳುತ್ತಿಲ್ಲ ಎಂದೇ. ವಾಕ್ಯವನ್ನು ಕೇಳುವುದನ್ನೇ ನಿಲ್ಲಿಸಿದ್ದೇ ಇರಬಹುದು, ವಾಕ್ಯವನ್ನು ಅಧ್ಯಯನ ಮಾಡುವುದನ್ನೇ ನಿಲ್ಲಿಸಿದ್ದಿರಬಹುದು. ಅದಕ್ಕೆ ದೇವರ ಮೇಲೆ ನಂಬಿಕೆ ಕಡಿಮೆಯಾಗಿದೆ. ಒಬ್ಬ ವ್ಯಕ್ತಿಯ ಮೇಲೆ ನಂಬಿಕೆ ಬರಬೇಕಾದರೆ ಆ ವ್ಯಕ್ತಿಯೊಂದಿಗಿನ ಒಂದು ಸಂಭಾಷಣೆ ಅದು ಮುಂದುವರಿಯುತ್ತಿರಬೇಕು. ಅಂದರೆ ವ್ಯಕ್ತಿಯೊಂದಿಗೆ ನಾವು ಮಾತನಾಡ್ತಿರಬೇಕಾದರೆ ಆ ವ್ಯಕ್ತಿಯ ಮೇಲೆ ನಮಗೆ ಭರವಸೆ ಅಥವಾ ನಂಬಿಕೆ ನಮ್ಮಲ್ಲಿ ಉದ್ಭವ ಆಗುತ್ತದೆ. ಜಗತ್ತಿನಲ್ಲಿ ಯಾವುದೇ ರೀತಿಯಾದಂಥ ಅಲ್ಲಕಲ್ಲೋಲಗಳು ಉಂಟಾಗಲಿ, ಜಗತ್ತು ಅಲ್ಲಕಲ್ಲೋಲವಾಗುತ್ತಿರುವಂಥ ಸಂದರ್ಭದಲ್ಲಿಯೂ ಸಹ ನಾವು ಅಂದರೆ ದೇವರ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಅವರುಗಳು ದೃಢವಾಗಿರುತ್ತಾರೆ. ಅದನ್ನೇ ಹಬಕ್ಕುಕ್ಕನ ಪ್ರವಾದನೆಯ ಗ್ರಂಥದಲ್ಲಿನ 2ನೇ ಅಧ್ಯಾಯ 4ನೇ ವಚನದಲ್ಲಿ ತಿಳಿಸುತ್ತದೆ. ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕುವನು. ಜಗತ್ತು ಏನಾಗುತ್ತಿದೆ, ಈ ಲೋಕಕ್ಕೆ ಏನು ಸಂಭವಿಸುತ್ತಲಿದೆ ಎನ್ನುವ ಗಲಿಬಿಲಿಯಲ್ಲಿ ಜಗತ್ತಿನ ಜನರು ಮುಳುಗಿರುವಾಗ ನಂಬಿಕೆ ಇಟ್ಟು ದೇವರನ್ನು ಆತುಕೊಂಡಿರತಕ್ಕಂಥ ನಂಬಿಗಸ್ತನು ತನ್ನ ನಂಬಿಕೆಯಿಂದಲೇ ನಿರೀಕ್ಷೆಯಿಂದ ಬದುಕುತ್ತಾನೆ. ಅಷ್ಟು ಮಾತ್ರವಲ್ಲ, ರೋಗಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕಾದರೆ ಎಷ್ಟು ಸುದೀರ್ಘವಾದ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಅಥವಾ ಎಷ್ಟು ಜೋರಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ ಎನ್ನುವುದು ಅಲ್ಲ, ಹೊರತಾಗಿ ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡಿದ್ದೇವೋ ಅದು ಬಹಳ ಪ್ರಾಮುಖ್ಯವಾಗಿದೆ. ಯಾಕೋಬನು ಬರೆದ ಪತ್ರಿಕೆಯ 5ನೇ ಅಧ್ಯಾಯದ 15ನೇ ವಚನದಲ್ಲಿ ತಿಳಿಸ್ತದೆ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುತ್ತದೆ. ಅವನು ಪಾಪ ಮಾಡಿದವನಾಗಿದ್ದರೆ ಅದು ಅವನಿಗೆ ಕ್ಷಮಿಸಲ್ಪಡುತ್ತದೆ. ಎಷ್ಟು ಆಶ್ಚರ್ಯಕರವಾಗಿರ್ತಕ್ಕಂಥ ವಿಷಯ ಅಂದರೆ ಈ ನಂಬಿಕೆ ಎಷ್ಟು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಆಗಿದೆಯಾ ಎನ್ನುವುದಾದರೆ ಖಂಡಿತ. ಒಂದು ವೇಳೆ ನಂಬಿಕೆ ಇಲ್ಲ ಅಂತಂದರೆ ಅದು ಚಲನೆ ಇಲ್ಲದಂಥ ಸ್ತಬ್ಧವಾಗಿರ್ತಕ್ಕಂಥದ್ದಕ್ಕೆ ಅದು ಸಮಾನವಾಗಿರ್ತಕ್ಕಂಥದ್ದು, ಕ್ರಿಯೆಗಳೇ ಇಲ್ಲದಂಥದ್ದು ಆಗಿರುತ್ತದೆ. ಅದು ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ ಮತ್ತು ಆ ನಂಬಿಕೆ ಇಲ್ಲದಂಥ ಜೀವನವು ಅದು ವ್ಯರ್ಥವಾಗಿಯೇ ಉಳಿದು ಬಿಡುತ್ತದೆ. ಅಷ್ಟು ಮಾತ್ರವಲ್ಲದೆ ಸತ್ಯವೇದದಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 9ನೇ ಅಧ್ಯಾಯ 28ರಿಂದ 29ನೇ ವಚನಗಳಲ್ಲಿ ತಿಳಿಸಲ್ಪಟ್ಟಿರ್ತಕ್ಕಂಥದ್ದು, ಇಬ್ಬರು ಕುರುಡರು ಯೇಸು ಕ್ರಿಸ್ತನ ಬಳಿಯಲ್ಲಿ ಬರುತ್ತಾರೆ. ಬಂದು ದಾವಿದನ ಕುಮಾರನೇ ನಮಗೆ ನಮ್ಮನ್ನು ಕರುಣಿಸು ಎಂದು ಅವರು ಕೂಗ್ತಾರೆ. ಆಗ ಆತನು ಮನೆಯ ಹತ್ತಿರ ಬಂದಂಥ ಸಂದರ್ಭದಲ್ಲಿ ಅವರು ಆತನ ಹಿಂದೆಯೇ ಬರುತ್ತಾ ಇರ್ತಾರೆ. ಬಂದು ದಾವಿದನ ಕುಮಾರನೇ ನಮ್ಮನ್ನು ಕರುಣಿಸು, ಅವರು ಅವರಿಗೆ ದೃಷ್ಟಿ ಬರಬೇಕೆಂದು ಆ ಸೃಷ್ಟಿಕರ್ತನಾದ ಯೇಸುಕ್ರಿಸ್ತನ ಬಳಿಯಲ್ಲಿ ಕೇಳುತ್ತಾರಿದ್ದಾರೆ. ಯೇಸುಕ್ರಿಸ್ತನಲ್ಲಿ ಬಂದು ಅವರನ್ನು ಪ್ರಶ್ನಿಸ್ತಾನೆ, ನಾನು ಇದನ್ನು ಮಾಡಬಲ್ಲೆನೆಂದು ಅಂದರೆ ನಿಮಗೆ ದೃಷ್ಟಿಯನ್ನು ಕೊಡಬಲ್ಲೆನೆಂದು ನಂಬುತ್ತೀರೋ ಎಂದು ಪ್ರಶ್ನಿಸಬೇಕಾದರೆ ಅವರು ಹೌದು ನಾವು ನಂಬುತ್ತೇವೆ ಎಂದು ಹೇಳ್ತಾರೆ. ನಾವು ನಂಬುತ್ತೇವೆ, ನೀವು ನಮಗೆ ದೃಷ್ಟಿಯನ್ನು ಕೊಡಬಲ್ಲಿರಿ, ನಾವು ನೋಡುವಂತೆ ಮಾಡಬಲ್ಲಿರಿ ಎಂದು ಅವರು ನಂಬಿಕೆಯನ್ನು ವ್ಯಕ್ತಪಡಿಸಿದಾಗ ಯೇಸುಕ್ರಿಸ್ತನು ಹೇಳ್ತಾನೆ, ನಿಮ್ಮ ನಂಬಿಕೆಯಂತೆ ನಿಮಗಾಗಲಿ. ಆ ಕ್ಷಣದಲ್ಲಿ ಅವರ ದೃಷ್ಟಿಯನ್ನು ಪಡೆದುಕೊಳ್ತಾರೆ. ನಿಮ್ಮ ನಂಬಿಕೆಯಂತೆ ನಿಮಗಾಗಲಿ ಅಂದರೆ ಒಂದು ವೇಳೆ ನಿಮ್ಮಲ್ಲಿ ನಂಬಿಕೆ ಕಡಿಮೆಯಾಗಿದ್ದರೆ ಆ ಕ್ರಿಯೆಯೂ ಸಹ ಅದು ಮಂದಗತಿಯಲ್ಲಿ ಸಾಗುತ್ತದೆ. ಅವರ ಅಗತ್ಯ ಅಷ್ಟು ಇತ್ತು, ಆದ್ದರಿಂದ ಅದು ಶೀಘ್ರವಾಗಿರ್ತಕ್ಕಂಥ ಒಂದು ಬೇಡಿಕೆಯಾಗಿತ್ತು, ಮನವಿಯಾಗಿತ್ತು. ಅಷ್ಟು ಮಾತ್ರವಲ್ಲದೆ ಅಷ್ಟೇ ರೀತಿಯಾದಂಥ ಅವರು ನಂಬಿಕೆಯನ್ನು ಹೊಂದಿದ ತೋರ್ಪಡಿಸಿದರು, ವ್ಯಕ್ತಪಡಿಸಿದರು. ಅದಕ್ಕೆ ಯೇಸುಕ್ರಿಸ್ತನು ಹೇಳ್ತಾರೆ, ನಿಮ್ಮ ನಂಬಿಕೆಯಂತೆ ನಿಮಗಾಗಲಂದಾಗ ಅವರು ದೃಷ್ಟಿಯನ್ನು
ಪಡೆದುಕೊಂಡರು, ನೋಡುವಂತೆ ಕಣ್ಣುಗಳನ್ನು ಅವರು ಪಡೆದುಕೊಳ್ಳುತ್ತಾರೆ. ನಾವುಗಳು ಅನೇಕ ದಿನಗಳಿಂದ ಯಾವುದೋ ಒಂದು ವಿಚಾರಕ್ಕಾಗಿ ಪ್ರಾರ್ಥನೆ ಮಾಡುತ್ತಿರಬಹುದು, ಯಾಕೆ ಈ ಕಾರ್ಯವಾಗುತ್ತಿಲ್ಲ ಎನ್ನುವುದಾದರೆ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಿರಬೇಕು, ಅಥವಾ ಇನ್ಯಾವುದೇ ಒಂದು ಕಾರ್ಯಗಳಾಗಿರಬೇಕು. ಎಲ್ಲವುಗಳಲ್ಲಿಗಿಂತ ನಂಬಿಕೆ ನಮ್ಮಲ್ಲಿರುವುದಾದರೆ ಖಂಡಿತ ದೇವರು ಕಾರ್ಯವನ್ನು ಮಾಡುತ್ತಾನೆ. ಒಂದು ವೇಳೆ ನಂಬಿಕೆ ಇಲ್ಲ ಅಂದರೆ ಬಹು ಭಯಂಕರವಾಗಿರ್ತಕ್ಕಂಥ ಒಂದು ವಿಷಯ ಇದೆ, ಬಹು ಆಶ್ಚರ್ಯವನ್ನು ಉಂಟು ಮಾಡುವಂಥ ಒಂದು ವಿಷಯ ಸತ್ಯವೇದದಲ್ಲಿ ತಿಳಿಸಲ್ಪಡ್ತದೆ. ಏನು ಅಂತಂದರೆ, ಪ್ರಕಟಣೆಯ ಗ್ರಂಥದಲ್ಲಿನ 21ನೇ ಅಧ್ಯಾಯದ 8ನೇ ವಚನದಲ್ಲಿ ಈ ರೀತಿ ತಿಳಿಸಲ್ಪಡ್ತದೆ, ನಂಬಿಕೆ ಇಲ್ಲದವರಿಗೆ ಸಿಗುವಂಥ ಒಂದು ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ, ಅಂದರೆ ನರಕ ಅಂತ ನಾವೇನು ಹೇಳ್ತೀವಿ, ನಾಶನದ ಮಾರ್ಗ. ಈ ನಾಶನದ ಮಾರ್ಗಕ್ಕೆ ದೊಬ್ಬಲ್ಪಡುವಂಥವರು ಯಾರು ಅಂದರೆ ನಂಬಿಕೆ ಇಲ್ಲದವರು. ಅಂದರೆ ನಂಬಿಕೆ ಇಲ್ಲದವರು ಪರಲೋಕ ರಾಜ್ಯವನ್ನು ಪ್ರವೇಶಿಸುವುದಿಲ್ಲ. ಎಷ್ಟು ಭಯಂಕರವಾಗಿರ್ತಕ್ಕಂಥದ್ದು, ಎಷ್ಟು ಆಶ್ಚರ್ಯವಾಗಿರ್ತಕ್ಕಂಥ ಒಂದು ವಿಷಯ. ನಂಬಿಕೆ ನಮ್ಮಲ್ಲಿ ಇಲ್ಲದಿದ್ದರೆ ಪರಲೋಕವನ್ನು ಸಹ ನಾವು ಸೇರಲಿಕ್ಕೆ ಆಗುವುದಿಲ್ಲ. ಅಂದರೆ ನಂಬಿಕೆ ಅಷ್ಟು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ. ದೇವರ ಮಹಾನ್ ಕೃಪೆಯಿಂದ ನಡೆಸಲ್ಪಡುತ್ತಿರುವಂಥ ನಾವುಗಳು ಆ ನಂಬಿಕೆಯಲ್ಲಿ ಬಿದ್ದು ಹೋಗಿದ್ದೆವೋ? ದೇವರ ಮೇಲಿನ ನಂಬಿಕೆ ದಿನಂಪ್ರತಿಯೂ ಹೆಚ್ಚಾಗುತ್ತಿದೆಯಾ, ಬೆಳೆಯುತ್ತಿದೆಯಾ, ಅಥವಾ ಆ ನಂಬಿಕೆಯಲ್ಲಿ ನಾವು ಹಿಂಜರಿಯುತ್ತಿದ್ದೆವೋ ಎನ್ನುವಂಥದ್ದು ಇತರರು ನಮಗೆ ಹೇಳುವುದಕ್ಕಿಂತ ನಮ್ಮ ಮನಸ್ಸೇ ನಮಗೆ ಅದು ಪ್ರತಿ ದಿನಂಪ್ರತಿಯೂ ಹೇಳುತ್ತಿರುತ್ತದೆ. ವಾಕ್ಯದ ಅಧ್ಯಯನ ಮಾಡುವಂಥವ ನಾವುಗಳು ದಿನಂಪ್ರತಿಯ ಒಂದು ಕ್ರಮಾನುಸಾರವಾಗಿ ನಾವು ವಾಕ್ಯದ ಅಧ್ಯಯನವನ್ನು ಮಾಡುತ್ತಿದ್ದೆವೋ, ಅಧ್ಯಯನ ಮಾಡುವಂಥ ನಾವುಗಳು ಕೇವಲ ಒಂದು ಕಾಟಾಚಾರಕ್ಕೆ ಎನ್ನುವಂತೆ ಅಧ್ಯಯನ ಮಾಡುತ್ತಿದ್ದರೆ ಖಂಡಿತ ನಂಬಿಕೆ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಓದುವಂಥ ಅಧ್ಯಯನ ಮಾಡುವಂಥ ವಾಕ್ಯಗಳನ್ನು ನಾವು ದೃಷ್ಟಿಸುವುದು ಮಾತ್ರವಲ್ಲ, ನಮ್ಮನ್ನು ಅವುಗಳ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸಿದಾಗ ನಾವು ವಾಕ್ಯದ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳುತ್ತೇವೆ, ಮತ್ತು ದೇವರು ವಾಕ್ಯದ ಮುಖಾಂತರ ನಮ್ಮೊಂದಿಗೆ ಮಾತನಾಡುತ್ತಾನೆ. ಆ ದೇವರ ಮಾತುಗಳೇ ಈ ಜಗತ್ತನ್ನು ನಿರ್ಮಿಸಲಿಕ್ಕೆ ಕಾರಣವಾದವು. ಅಂಥ ಸೃಷ್ಟಿಕರ್ತನ ಮಾತುಗಳನ್ನು ನಾವು ಆಲಿಸುವಾಗ, ನಾವು ಆ ಮಾತುಗಳ ಮೇಲೆ ನಂಬಿಕೆ ಇಟ್ಟಾಗ ನಾವು ಎಲ್ಲಿದ್ದರೂ ಹೇಗೆ ಇದ್ದರೂ ನಮ್ಮಲ್ಲಿ ಕಾರ್ಯ ಮಾಡಲಿಕ್ಕೆ ಅವು ಶಕ್ತಿಗಳಂಥವುಗಳಾಗಿವೆ. ನಂಬಿಕೆಯ ನಾಯಕರುಗಳನ್ನು ಕುರಿತಾಗಿ ನಾವು ಅಧ್ಯಯನ ಮಾಡುತ್ತಲಿರುವಂಥ ಈ ಒಂದು ಸರಣಿಯ ಆರಂಭದ ಭಾಗವಾಗಿರ್ತಕ್ಕಂಥ ಒಂದು ನಂಬಿಕೆ ಕುರಿತಾದ ಪೀಠಿಕೆಯನ್ನು ನಾವು ಕೇಳಿರತಕ್ಕಂಥ ನಾವುಗಳು ಆ ನಂಬಿಕೆಯಲ್ಲಿ ಬಿದ್ದು ಹೋಗಿದ್ದೀಯಾದರೆ ಆ ನಂಬಿಕೆಯಲ್ಲಿ ಬೆಳೆಯುವ ಹಾಗೆ ನಾವು ಕ್ರಿಸ್ತನನ್ನು ಆಧಾರಗೊಂಡು ದಿನಂಪ್ರತಿಯೂ ಆತನ ಪಾದ ಸನ್ನಿಧಿಯಲ್ಲಿ ನಾವು ಬೇಡುವುದಾದರೆ ನಂಬಿಕೆಯಲ್ಲಿ ಬೆಳೆಯಲಿಕ್ಕೆ ಆ ಕ್ರಿಸ್ತನು ನಮಗೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ವಾಕ್ಯದ ಅಧ್ಯಯನವನ್ನು ಸಹ ನಾವು ಮಾಡುವುದರಲ್ಲಿ ಮುನ್ನಡೆಯುವಂತೆ ದೇವರು ನಮಗೆ ಸಹಾಯ ಮಾಡುತ್ತಾನೆ. ಆದ್ದರಿಂದ ಆ ನಂಬಿಕೆಯನ್ನು ಬಿಡದೆ ನಂಬಿಕೆಯನ್ನು ಆರಂಭಿಸುವವನು, ನಂಬಿಕೆಯನ್ನು ನಮ್ಮಲ್ಲಿ ಉದ್ಭವಿಸ ಮಾಡುವ ಆತನು, ಅದನ್ನು ಪೂರೈಸುವವನು ಸಹ ಯೇಸುಕ್ರಿಸ್ತನಾಗಿದ್ದಾನೆ. ಆತನೇ ಆ ನಂಬಿಕೆಯನ್ನು ಪೂರೈಸುತ್ತಾನೆ. ಕೊನೆಯವರೆಗೂ ನಾವು ಆ ನಂಬಿಕೆಯಲ್ಲಿರುವಂತೆ ದೇವರು ಸಹಾಯ ಮಾಡುತ್ತಾನೆ. ಯಾವಾಗ ನಾವು ಆತನ ಮೇಲೆ ಆತುಕೊಂಡಾಗ, ಸತ್ಯವೇದದಲ್ಲಿ ಯೇಸುಕ್ರಿಸ್ತನ ಬಳಿಯಲ್ಲಿ ಬಂದಂಥ ಪ್ರತಿಯೊಬ್ಬರಿಗೂ ಸಹ ಆತನು ಹೇಳಿರತಕ್ಕಂಥ ಒಂದು ಕಾರ್ಯ, ಒಂದು ವಿಷಯ ಏನು ಅಂತಂದರೆ, ನಿನ್ನ ನಂಬಿಕೆಯಂತೆ ನಿನಗಾಗಲಿ, ನಿನ್ನ ನಂಬಿಕೆಯಂತೆ ನಿನಗಾಗಲಿ. ನೀನು ದೇವರ ಮೇಲೆ ನಿನ್ನ ಒಂದು ಮನವಿಯನ್ನು ಮಾತ್ರ ಹೇಳುತ್ತಿದ್ದೆ, ಆದರೆ ನಂಬಿಕೆ ಇಲ್ಲದಂದರೆ ಕಾರ್ಯ ಸಫಲವಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಂಬಿಕೆಯಿಂದ ಜೀವನವನ್ನು ಮುನ್ನಡೆಯುವಂತೆ ದೇವರು ನಮಗೆ ಸಹಾಯ ಮಾಡಲಿ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಆಮೇನ್.